ಹಲೋ ಡಿಯರ್ ಲರ್ನರ್ಸ್ ಲೆಟ್ ಅಸ್ ಸ್ಟಡಿ ಎಬೌಟ್ ಎ ನ್ಯೂ ಟಾಪಿಕ್ ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ವಾಯ್ಸಸ್ ಟುಡೇ ಇಂಗ್ಲೀಷ್ನಲ್ಲಿ ವಾಯ್ಸಸ್ ಅಂತಂದರೆ ಯಾವುದು ಮತ್ತು ಅವುಗಳನ್ನು ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಮೇನ್ಲಿ ದೀಸ್ ಆರ್ ಯೂಸ್ಡ್ ಟು ಮೇಕ್ ಸೆಂಟೆನ್ಸಸ್ ಇನ್ ಟೂ ಡಿಫ್ರೆಂಟ್ ವೇಸ್ ಅಂತ ಹೇಳ್ಬೋದು ಈ ವಾಯ್ಸಸನ್ನು ಎರಡು ವಿಭಿನ್ನವಾದ ರೀತಿಯಲ್ಲಿ ವಾಕ್ಯವನ್ನು ಮಾಡಲಿಕ್ಕೆ ಉಪಯೋಗಿಸ್ತೀವಿ ಐ ಮೀನ್ ದೆರ್ ಆರ್ ಟೂ ವಾಯ್ಸಸ್ ಇನ್ ಇಂಗ್ಲೀಷ್ ಕಾಲ್ಡ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಸೊ ಆ್ಯಕ್ಟಿವ್ ವಾಯ್ಸ್ನಲ್ಲಿ

What are the rules we have to follow while constructing a sentence in active voice, and how we have to change them while converting them into passive voice? What is the structure of passive voice? In active voice,

For example, Anand plays chess for India. Well, I say Anand plays chess for India is a very common sentence, easiest uh, sentence. Here, the structure of the sentence is subject, verb, and object. So the verb is following the subject. Anand. I used.

ಸೆಂಟೆನ್ಸಲ್ಲಿ ಎಪ್ಲೈಯನ್ನು ಮಾಡ್ಕೋಬೇಕಾಗುತ್ತೆ ಸೊ ಇದು ಒಂದು ಕಾಮನ್ ಐಡಿಯಾ ಆ್ಯಂಡ್ ದೆನ್ ಇನ್ ದ ಪ್ಯಾಸಿವ್ ವಾಯ್ಸ್ ದ ರೆಸಿಪಿಯೆಂಟ್ ಆಫ್ ದ ಆ್ಯಕ್ಷನ್ ದಟ್ ಈಸ್ ಆಬ್ಜೆಕ್ಟ್ ಈಸ್ ಫೋಕಸ್ಡ್ ಅಂದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ರೆಸಿಪಿಯೆಂಟ್ ಆಫ್ ದ ಆ್ಯಕ್ಷನ್ ಅಂತ ಅಂದರೆ ಆಬ್ಜೆಕ್ಟ್ ಅಂತ ನಾವೇನು ಸೆಂಟೆನ್ಸಲ್ಲಿ ಕರಿತೀವಿ ದ್ಯಾಟ್ ಬಿಕಮ್ಸ್ ಆ್ಯಕ್ಟಿವ್ ಆ್ಯಂಡ್ ಸಬ್ಜೆಕ್ಟ್ ಬಿಕಮ್ಸ್ ಪ್ಯಾಸಿವ್ ಪ್ಯಾಸಿವ್ ವಾಯ್ಸಲ್ಲಿ ಪ್ಯಾಸಿವ್ ಯಾರು ಇರ್ತಾರೆ ಅಂದರೆ ಸಬ್ಜೆಕ್ಟ್ ಒರಿಜಿನಲ್ ನಮ್ಮ ಸೆಂಟೆನ್ಸಲ್ಲಿ ಯಾರು ಡೂವರ್ ಇದ್ದರೂ ಅವರು ಪ್ಯಾಸಿವ್ ಆಗ್ತಾರೆ ನಿಷ್ಕ್ರಿಯರಾಗ್ತಾರೆ ಸೊ ಇಲ್ಲಿ ಆಬ್ಜೆಕ್ಟ್ಗೆ ಇಂಪಾರ್ಟೆನ್ಸ್ ಬರುತ್ತೆ ಸೊ ಲೆಟ್ ಅಸ್ ಚೆಕ್ ದಿಸ್ ವಿತ್ ದ ಪ್ರೀವಿಯಸ್ ಎಕ್ಸಾಂಪಲ್ ದ ಪ್ಯಾಸಿವ್ ಫಾರ್ಮ್ ಫಾರ್ ದ್ಯಾಟ್ ಸೆಂಟೆನ್ಸ್ ವಿಲ್ ಬಿ chess is played by anand for india when we check the structure of this sentence here you can notice here see the object chess has come to the beginning of the sentence it is followed by helping verb verb is also changed to v3 form then we have added by and then आनंद सबजेक्ट इस प्लेसडु हिर् आफ्टर बै फॉर् इंडिया अंत सेजेक्ट प्लेस के चेसन ना ती एंडन वि ह्राट एपिंग वर् आ इन आल दैसव फार्मी वि कंपलसरी यूज हेलिंग वर्स खंडित हेलिंग वर्सन तरले एंड नेक्स्ट ವರ್ಬಿನ ವಿಚಾರಕ್ಕೆ ಬಂದಾಗ ಯಾ ಸೆಂಟೆನ್ಸ್ ಕೊಟ್ಟಿರುವಂಥದ್ದು ಯಾವುದೇ ಟೆನ್ಸಲ್ಲಿ ಇದ್ದರೂ ಕೂಡ ವೆನ್ ವಿ ಕನ್ವರ್ಟ್ ಇಟ್ ಇನ್ ಟು ಪ್ಯಾಸಿವ್ ವಾಯ್ಸ್ ಇಟ್ ವಿಲ್ ಬಿ ಚೇಂಜ್ಡ್ ಟು ವಿ ತ್ರೀ ಅಂತಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಗೆ ಚೇಂಜ್ ಆಗುತ್ತೆ ಪ್ಲೇಡ್ ಅಂತಕ್ಕಂಥ ಪಾಸ್ಟ್ ಪಾರ್ಟಿಸಿಪಲನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿ ಪ್ಲೇಸ್ ಅಂತ ಸಿಂಪಲ್ ಪ್ರೆಸೆಂಟಲ್ಲಿ ನಾವು ಯೂಸ್ ಮಾಡಿದ್ದು ಇಲ್ಲಿ ಬರುವಾಗ ಪ್ಲೇಡ್ ಅಂತ ಆಗಿದೆ ಇನ್ ಕೇಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ನಾವು ಇಲ್ಲಿ ಏನು ತರಬೇಕು ಅನ್ನೋದನ್ನು ಆಲೋಚನೆ ಮಾಡಿದಾಗ ಸಿಂಪಲ್ ಪ್ರೆಸೆಂಟ್ ವಿ ನಾರ್ಮಲಿ ಯೂಸ್ ತ್ರೀ ಹೆಲ್ಪಿಂಗ್ ವರ್ಬ್ಸ್ ಆ್ಯಮ್ ಈಸ್ ಆ್ಯಂಡ್ ಆರ್ ಆದರೆ ಇಲ್ಲಿ ಡಿಪೆಂಡಿಂಗ್ ಆನ್ ದ ಸಬ್ಜೆಕ್ಟ್ ಅಂತಂದರೆ ಆಬ್ಜೆಕ್ಟ್ ಏನು ಇಲ್ಲಿ ಸಬ್ಜೆಕ್ಟ್ ಇದೆ ಚೆಸ್ ಇಟ್ ಈಸ್ ಸಿಂಗ್ಯುಲರ್ ಸೊ ನಾನಿಲ್ಲಿ ಈಸ್ ಅಂತ ಯೂಸ್ ಮಾಡ್ಬೋದು ಅದರ್ವೈಸ್ ಇಲ್ಲಿ ಒಂದು ವೇಳೆ ಇನ್ ಕೇಸ್ ಆಫ್ ಪ್ಲೂರಲ್ ಇನ್ ದ ಆಬ್ಜೆಕ್ಟ್ ಪ್ಲೇಸ್ ವಿ ಹ್ಯಾವ್ ಟು ಯೂಸ್ ಹಿಯರ್ ಆರ್ ಸೊ ಇಂಪಾರ್ಟೆನ್ಸು ಆಬ್ಜೆಕ್ಟಿಗೆ ಬರೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಸೊ ಇದು ಸಿಂಗ್ಯುಲರ್ ಆದರೆ ಇದು ಸಿಂಗ್ಯುಲರು ಇದು ಪ್ಲೂರಲ್ ಆದರೆ ಹೆಲ್ಪಿಂಗ್ ವರ್ಬ್ ಇದು ಪ್ಲೂರಲ್ ಆಗಿ ಯೂಸ್ ಆಗಬೇಕಾಗಿರುತ್ತೆ ಇದನ್ನು ನಾವು ನೆನಪಿಟ್ಕೋಬೇಕು ಇದನ್ನೇ ನಾವು ಮೇಜರಾಗಿ ಚೇಂಜ್ ಮಾಡುವಂಥದ್ದು ಪ್ಯಾಸಿವ್ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡುವಾಗ ಸೊ ಒನ್ ಎಕ್ಸಾಂಪಲನ್ನು ನಾವಿಲ್ಲಿ ನೋಡಿದ್ದೀವಿ Let us move towards one more example. So, example is The explorers climbed the tallest mountain. In this 10th sentence, let us check the structure first. We can see the subject explorers and verb climbed and object is the tallest mountain so we have got all the elements required before changing into the passive voice now according to the rules we have to change it to the passive voice and the rule says the object comes to the beginning of the sentence and it will be followed by helping verb, main verb plus by plus subject is the format. So let us check the answer. Here in active voice subject is following the verb and when we go to the passive voice let us check the changes. See, the passive form is the tallest mountain was climbed by the explorers. So, the tallest mountain is object, was helping verb, climbed verb, and the explorers is subject. By is already added here before the subject. And as I said, verb main verb is already converted to v3 form that is past participle form and the helping verb used here is was because the given example was in the simple past tense so here we have used the same tense in the passive voice also in simple past, normally we use two helping verbs called was or were. Here we have to use was because the object is singular. The tallest mountain is singular, so we have used was. I think you have understood this. And we should not forget that the object and helping verb and object and main verb will have the connection in the passive form so these both these helping verb and main verb will be depended on the object so let us move towards the one more example to understand this better and example number two is harini place many games in the school here let us check the structure of the sentence quickly subject is harini and verb you can see place and the object is many games many games is object here so we have found out all the elements required before changing it th to the passive voice and uh, the tense used in this uh, active voice is simple present. With simple present tense. Now the passive voice of the same sentence will be first object we have to keep, then it will be followed by helping verb, verb, subject and the answer is many games.

ಅಲ್ಲಿ ಆಬ್ಜೆಕ್ಟ್ ಸಿಂಗ್ಯುಲರಲ್ಲೇ ಇದ್ದಿದ್ದರಿಂದ ನಮಗೆ ಏನು ಬಹಳ ಕಷ್ಟ ಆಗಲಿಲ್ಲ ಹಿಯರ್ ವಿ ಹ್ಯಾವ್ ಟು ವರ್ಕ್ ಲಿಟ್ಲ್ ಯಾಕೆಂದರೆ ಇಲ್ಲಿ ಆಬ್ಜೆಕ್ಟ್ ಪ್ಲೂರಲಲ್ಲಿದೆ ಮೆನಿ ಗೇಮ್ಸ್ ಅಂತ ಸೊ ಈಗ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಯೂಸ್ ಮಾಡ್ಬೋದಾದಂತಹ ಆ್ಯಮ್ ಈಸ್ ಆರ್ ಆರ್ ಈ ಮೂರು ಹೆಲ್ಪಿಂಗ್ ವರ್ಬ್ಸಲ್ಲಿ ಯಾವುದನ್ನು ಇಲ್ಲಿ ತರಬೇಕು ಅಂತ ಸ್ವಲ್ಪ ಥಿಂಕ್ ಮಾಡಿದಾಗ ವಿ ನೋ ದ್ಯಾಟ್ ಏನು ಆಬ್ಜೆಕ್ಟು ಹೆಲ್ಪಿಂಗ್ ವರ್ಬು ಮ್ಯಾಚ್ ಆಗಬೇಕು ಹಾಗಾಗಿ ವಿ ಹ್ಯಾವ್ ಟು ಯೂಸ್ ಆರ್ ಮೆನಿ ಗೇಮ್ಸ್ ಆರ್ ಪ್ಲೇಡ್ ಬೈ ಹರಿನಿ ಇನ್ ದ ಈವ್ನಿಂಗ್ ಅನ್ನೋದು ಕರೆಕ್ಟ್ ಫಾರ್ಮ್ ಅಂತ ನಮಗೆ ಗೊತ್ತಾಯಿತು ಸೊ ವಿ ಹ್ಯಾವ್ ಸೀನ್ ಟೂ ಆ್ಯಂಡ್ ಒನ್ ಮೋರ್ ತ್ರೀ ಎಕ್ಸಾಂಪಲ್ಸ್ ಇಯರ್ ಐ ಥಿಂಕ್ ಯು ಹ್ಯಾವ್ ಗಾಟ್ ಸಮ್ ಬೇಸಿಕ್ ಐಡಿಯಾ ಅಬೌಟ್ ಆ್ಯಕ್ಟಿವ್ ವಾಯ್ಸಸ್ ಆ್ಯಂಡ್ ಪಾಸಿಟಿವ್ ವಾಯ್ಸ್ ನಾವು ಇನ್ನು ಮುಂದೆ ನಾವು ಇಂಡಿವಿಜುವಲ್ ಒಂದೊಂದು ಟೆನ್ಸನ್ನು ತಗೊಂಡು ಹೌ ಟು ಚೇಂಜ್ ದ ಸೆಂಟೆನ್ಸಸ್ ಫ್ರಮ್ ಗಿವನ್ ಟೆನ್ಸ್ ಟು ಪ್ಯಾಸಿವ್ ವಾಯ್ಸ್ ಅಂತ ನೋಡೋಣ ಅಂದರೆ ಬೇರೆ ಬೇರೆ ಸಿಂಪಲ್ ಪ್ರೆಸೆಂಟ್ ಇರ್ಬೋದು ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ಬೋದು ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಇರ್ಬೋದು ಹೀಗೆ ಬೇರೆ ಬೇರೆ ಟೆನ್ಸ್ಗಳನ್ನು ತಗೊಂಡು ಅದನ್ನು ಯಾವ ರೀತಿ ನಾವು ಪ್ಯಾಸಿವಿಗೆ ಕನ್ವರ್ಟ್ ಮಾಡಬೇಕು ಅಲ್ಲಿ ಯಾವ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ The child drinks milk every morning. You can see example here. The child drinks milk every morning and sentence can't. Now you have to identify the subject, verb and object here. And then you have to identify the tense in the sentence. The child is subject, verb drinks, and the object is. ಮಿಲ್ಕ್ ಸೊ ಇಷ್ಟು ನಮಗೆ ಬೇಕಾಗಿರುವಂಥದ್ದು ಮೇನ್ ನಮಗೆ ಸಿಕ್ಕಿದೆ ದ ಟೆನ್ಸ್ ಈಸ್ ಡ್ರಿಂಕ್ಸ್ ಅಂತ ಇರೋದರಿಂದ ನಾವು ಈಸಿಲಿ ಹೇಳ್ಬೋದು ಇಟ್ ಈಸ್ ಇನ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡ್ರಿಂಕ್ಸ್ ಅಂತ ಯಾಕೆ ಬಂದಿದೆ ಇಲ್ಲಿ ಅಂತಂದರೆ ನೋಡಿ ಇಲ್ಲಿ ನಮ್ಮ ರೂಲ್ಸ್ ಪ್ರಕಾರ ಆ್ಯಕ್ಟಿವ್ ವಾಯ್ಸಲ್ಲಿ ಸೆಂಟೆನ್ಸಲ್ಲಿ ಆ್ಯಕ್ಟಿವ್ ಅಥವಾ ಇಂಪಾರ್ಟೆಂಟ್ ಯಾರು ಸಬ್ಜೆಕ್ಟು ಸಬ್ಜೆಕ್ಟ್ ಚೈಲ್ಡ್ ಇಟ್ ಬಿಲಾಂಗ್ಸ್ ಟು ಥರ್ಡ್ ಪರ್ಸನ್ ನಾವು ಇದನ್ನು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಸಿಂಪಲ್ ಪ್ರೆಸೆಂಟಲ್ಲಿ ವರ್ಬಿಗೆ ಎಸ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇದು ಡ್ರಿಂಕ್ಸ್ ಅಂತ ಇದೆ ಬಟ್ ಇದು ಕೂಡ ವಿ ಒನ್ ಫಾಮೆ ನೆಕ್ಸ್ಟ್ ನಾವು ಕನ್ವರ್ಟ್ ಮಾಡುವಾಗ ಏನು ಬರುತ್ತೆ ಅಂತ ನೋಡೋದಾದರೆ ಪ್ಯಾಸಿವ್ ಫಾರ್ಮ್ ಈಸ್ ಮಿಲ್ಕ್ ಈಸ್

ಯಾವ ಫಾರ್ಮಲ್ಲಿದೆ ಅಂತ ನೆನಪು ಮಾಡ್ಕೊಳ್ಳಿ ಆ್ಯಂಡ್ ದ ಆಬ್ಜೆಕ್ಟ್ ಈಸ್ ದ ಬ್ಯೂಟಿಫುಲ್ ಶರ್ಟ್ ಅನ್ನೋದು ಆಬ್ಜೆಕ್ಟು ಸೊ ಈಗ ಟೆನ್ಸನ್ನು ನಾವು ನೋಡಬೇಕು ಟೋರ್ ಅಂತ ಬರ್ಬಿದೆ ಇಟ್ ಈಸ್ ಪಾಸ್ಟ್ ಫಾರ್ಮ್ ಅಥವಾ ವಿ ಟು ಫಾರ್ಮ್ ಆಫ್ ಟ್ಯಾರ್ ಟ್ಯಾರ್ ಟಿ ಇ ಎ ಆರ್ನ ಪಾಸ್ಟ್ ಫಾರ್ಮ್ ಇದು ಸೊ ಇದು ಸಿಂಪಲ್ ಪಾಸ್ಟಲ್ಲಿರೋದು ಇರೋದು नमे का व इ चेंजिंग अबजेक्ट बिग बिगिनिंग आफ् द सेटेन्ट विलि फॉलोड बै हेलिंग वर् मेन वर्य प्लस सबजेक्ट एंड द पैसव वॉयस फॉम इस द ब्यूटिफुल शर्ट वास्ट द ब्यूटिफुल शर्ट वास्ट बै द அன்னும்து passive form அன்ன நாவில்லி காண்போது and then let us move to some more tense பேரே வந்து tense அல்லி வந்து sentence அன்ன நோடன the boy will kick the ball the boy will kick the ball here subject the boy verb kick object the ball tense simple future this is in the simple future tense you can notice here will and the model Agi like there we use this will in the simple future tense so while changing the sentence from simple future tense ಏನಾಗುತ್ತೆ ಪ್ಯಾಸಿವ್ ಅಲ್ಲಿ ಫಾರ್ಮ್ ಅಂತ ನೋಡೋಣ ದ ಬಾಲ್ ವಿಲ್ ಬಿ ಕಿಕ್ಡ್ ಬೈ ದ ಬಾಯ್ ದ ಬಾಲ್ ವಿಲ್ ಬಿ ಕಿಕ್ಡ್ ಬೈ ದ ಬಾಲ್ ಅಂತ ಬಂದಿದೆ ದ ಬಾಲ್ ಆ್ಯಸ್ ಇಟ್ ಈಸ್ ನಮ್ಮ ಆಬ್ಜೆಕ್ಟು ಆ್ಯಂಡ್ ನೆಕ್ಸ್ಟ್ ವಿಲ್ ಸೇಮ್ ಮಾಡೆಲನ್ನು ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಆ್ಯಡೆಡ್ ಎ ನ್ಯೂ ವರ್ಡ್ ಕಾಲ್ಡ್ ಬಿ ಬಿ ಅನ್ನೋ ಒಂದು ವರ್ಡನ್ನು ಸೇರಿಸ್ಕೊಂಡಿದ್ದೀವಿ ಇಲ್ಲಿ ಸೊ ಕಿಕ್ಡ್ ಅನ್ನೋದು ತ್ರೀ ಫಾರ್ಮ್ ಸೇಮು ಬೈ ದ ಬಾಯ್ ಸಬ್ಜೆಕ್ಟು ಬಂದಿದೆ ಅಂದರೆ ಸಿಂಪಲ್ ಫ್ಯೂಚರಿಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡುವಾಗ ದ ಓನ್ಲಿ ಚೇಂಜ್ ಈಸ್ ವಿ ಹ್ಯಾವ್ ಟು ಆ್ಯಡ್ ಬಿ ಇನ್ ಬಿಟ್ವೀನ್ ಮಾಡಲ್ ಆ್ಯಂಡ್ ದ ಮೇನ್ ವರ್ಬ್ ಇದೊಂದೇ ನಾವು ಚೇಂಜನ್ನು ಇಲ್ಲಿ ಮಾಡಬೇಕಾಗಿರೋದು ಇದಿಷ್ಟು ನಾವು ತಿಳ್ಕೊಂಡ್ರೆ ಸಿಂಪಲ್ ಫ್ಯೂಚರಲ್ಲಿ ಕೊಟ್ಟಿರೋ ಸೆಂಟೆನ್ಸಸ್ಸನ್ನು ನಾವು ಪ್ಯಾಸಿವಿಗೆ ವಿಥೌಟ್ ಎರರ್ ಚೇಂಜ್ ಮಾಡ್ಬೋದು ಆ್ಯಂಡ್ ನೌ ವಿ ವಿಲ್ ಗೋ ಫಾರ್ವರ್ಡ್ ಟು ಒನ್ ಮೋರ್ ಎಕ್ಸಾಂಪಲ್ ದ ಗರ್ಲ್ ಈಸ್ ಡ್ರಾಯಿಂಗ್ ಎ ಪಿಚ್ಚರ್ ದ ಗರ್ಲ್ ಈಸ್ ಡ್ರಾಯಿಂಗ್ ಎ ಪಿಚರ್ ಅಂತ ಒಂದು ಸೆಂಟೆನ್ಸ್ ಬಂದಿದೆ Subject the girl Helping verb with is main verb with drawing Object is a picture the tense is Present continuous is and ing is plus V form former present continuous formally so next while changing दिस फ्रॉम एक्टिव टू पैसिव पैसिव फॉर्म इज़ ए पिक्चर इज़ बीइंग ड्रॉन बाय द गर्ल ए पिक्चर इज़ बीइंग ड्रॉन बाय द गर्ल इे आर नो मेनी चेंजेस ए पिक्चर अंत ऑब्जेक्ट ऐस यूज़ुअल अलग है ಈಸ್ ಸೇಮ್ ಯೂಸ್ ಆಗಿದೆ ಯಾಕೆಂತಂದರೆ ಇದು ಸಿಂಗ್ಯುಲರ್ ಇರೋದರಿಂದ ಈಸೇ ಇದೆ ಬಟ್ ನೆಕ್ಸ್ಟ್ ಸಿಂಪಲ್ ಫ್ಯೂಚರಲ್ಲಿ ಏನು ನಾವು ಬಿ ಅಂತ ಯೂಸ್ ಮಾಡಿದ್ವಿ ಆ ಪ್ಲೇಸಲ್ಲಿ ಇಲ್ಲಿ ಬೀಯಿಂಗ್ ವಿ ಹ್ಯಾವ್ ಯೂಸ್ಡ್ ಬೀಯಿಂಗ್ ಇನ್ ಬಿಟ್ವೀನ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ದ ಮೇನ್ ವರ್ಬ್ ಮೇನ್ ವರ್ಬ್ ಆ್ಯಸ್ ಯೂಶ್ವಲ್ ವಿ ತ್ರೀ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಸೊ ಇಲ್ಲಿ ಆಲ್ವೇಸ್ ನಾವು ಒಂದು ನೆನ್ಪಿಟ್ಕೋಬೇಕು ಆ್ಯಕ್ಟಿವ್ ಟು ಪ್ಯಾಸಿವ್ ಮಾಡುವಾಗ ಆಬ್ಜೆಕ್ಟ್

ಹೇಗೆ ಪ್ಯಾಸಿವಿಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡಾಯಿತು ನೆಕ್ಸ್ಟ್ ಟೆನ್ಸ್ ದ ಬಾಯ್ ವಾಸ್ ಲಾಕಿಂಗ್ ದ ಡೋರ್ ದ ಬಾಯ್ ವಾಸ್ ಲಾಕಿಂಗ್ ದ ಡೋರ್ ಅನ್ನೋ ಸೆಂಟೆನ್ಸಲ್ಲಿ ಟೆನ್ಸ್ ಯಾವುದಿದೆ ಪಾಸ್ಟ್ ಕಂಟಿನ್ಯೂಸ್ ಎಸ್ ಬಿಕಾಸ್ ಐ ಎನ್ ಜಿ ವಿ ಫೋರ್ ಏನೋ ಇದೆ ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ ವಾಸ್ ಅಂತ ಬಂದಿದೆ ಸೊ ಪಾಸ್ಟ್ ಕಂಟಿನ್ಯೂಸ್ ಅನ್ನು ಪ್ಯಾಸಿವಿಗೆ ಮಾಡುವಾಗ ಏನಾಗುತ್ತೆ ಲೇಟೆಸ್ಟ್ ಚೆಕ್ ದ ಪ್ಯಾಸಿವ್ ಫಾರ್ಮ್ ವಿಲ್ ಬಿ ದ ಡೋರ್ ವಾಸ್ ಬೀಯಿಂಗ್ ಲಾಕ್ಡ್ ಬೈ ದ ಬಾಯ್ ದ ಡೋರ್ ವಾಸ್ ಬೀಯಿಂಗ್ ಲಾಕ್ಡ್ ಬೈ ದ ಬಾಯ್ ಅಂತ ಒಂದು ಸ್ಟೇಟ್ಮೆಂಟು ಬರುತ್ತೆ ಅಂದರೆ ಇಲ್ಲಿ ಕೂಡ ಅಷ್ಟೇ ಬೀಯಿಂಗ್ ಅನ್ನೋದು ಕಾಮನ್ ಸೊ ಕಂಟಿನ್ಯೂಸ್ ಟೆನ್ಸ್ ಎರಡೂ ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಆ್ಯಸ್ ವೆಲ್ ಆ್ಯಸ್ ಪಾಸ್ಟ್ ಕಂಟಿನ್ಯೂಸ್ ವಿಲ್ ಟೇಕ್ ಬಿಯಿಂಗ್ ಅನ್ನೋ ಒಂದು ಫಾರ್ಮನ್ನು ತನ್ನ ಹೆಲ್ಪಿಂಗ್ ವರ್ಬ್ ಮತ್ತು ಮೈನ್ ವರ್ಬಿನ ಮಧ್ಯದಲ್ಲಿ ಆ್ಯಡ್ ಮಾಡಿಕೊಳ್ಳುತ್ತೆ ವಾಸ್ ಅನ್ನೋದು ಆ್ಯಸ್ ಯೂಶುವಲ್ ನಾವು ಇಲ್ಲಿ ನೋಡ್ಬೋದು ದ ಡೋರ್ ಸಿಂಗ್ಯುಲರ್ ಇರೋದಕ್ಕಾಗಿ ವಾಸನ್ನು ಯೂಸ್ ಮಾಡಿದ್ದೀವಿ ವಿ ತ್ರೀ ಬೈ ಪ್ಲಸ್ ಸಬ್ಜೆಕ್ಟ್ ಇದು ಕಾಮನ್ ಆಗಿದೆ ಸೊ ಮುಂದೆ ಇನ್ನೊಂದು ಟೆನ್ಸನ್ನು ನೋಡೋಣ ಮೈ ಫ್ರೆಂಡ್ ಹ್ಯಾಸ್ ರಿಟನ್ ಎ ನೋವೆಲ್

ಮೇಯ್ನ್ ವರ್ಬ್ ಮೇಯ್ನ್ ವರ್ಬ್ ವಿ ತ್ರೀ ಅದು ಕಾಮನ್ ಆಗಿ ಎಲ್ಲ ಟೆನ್ಸ್ಗಳಿಗೂ ಅನ್ವಯ ಆಗುತ್ತೆ ಅಂಡ್ ಆಬ್ಜೆಕ್ಟು ಸಬ್ಜೆಕ್ಟು ಎಲ್ಲ ಸೇಮ್ ಪ್ಲೇಸಸ್ಸಲ್ಲೇ ಇರುತ್ತೆ ಸೊ ಇದು ರೂಲ್ಸು ವೈಲ್ ಚೇಂಜಿಂಗ್ ದ ಸೆಂಟೆನ್ಸ್ ಗಿವನ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ನಾವು ಲೆಟಸ್ಟ್ ಒನ್ ಮೋರ್ ಎಕ್ಸಾಂಪಲ್ ದ ಕ್ಯಾಟ್ ಹ್ಯಾಡ್ ಈಟನ್ ಆಲ್ ದ ಚಿಪ್ಸ್ ದ ಕ್ಯಾಟ್ ಹ್ಯಾಡ್ ಈಟನ್ ಆಲ್ ದ ಚಿಪ್ಸ್ ಅಂತ ಸೆಂಟೆನ್ಸ್ ಬಂದಿದೆ In this sentence, the tense is past perfect. Yes, as you can see here, had and eaten V3 form. Had plus uh, V3 is normally used in past perfect tense. Identify modado tumbane easy thara. And while changing it to the passive voice, the passive form will be, all the chips had been eaten by the cat anta bandhu.

ಯೂಸ್ ಮಾಡಬೇಕಾಗತ್ತದಲ್ವಾ ಸೊ ಆ ಕೆಲಸ ಇಲ್ಲಿ ಇರೋಲ್ಲ ಆದರೆ ಜಸ್ಟ್ ಹ್ಯಾಡನ್ನೇ ಯೂಸ್ ಮಾಡೋದು ಆ್ಯಂಡ್ ವಿಲ್ ಬಿ ಫಾಲೋಡ್ ಬೈ ಬೀನ್ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣವೇ ಬೀನ್ ಅನ್ನೋ ಒಂದು ವರ್ಡನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಯೂಸ್ ಮಾಡಿದ ರೀತಿಯಲ್ಲೇ ಇಲ್ಲಿ ಕೂಡ ಯೂಸ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ವಿ ತ್ರೀ ಫಾರ್ಮ್ ಆಫ್ ದ ವರ್ಬ್ ಬೈ ದ ಕ್ಯಾಟ್ ಸೊ

ಬಂದರೆ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ ನಾವು ಲೆಟ್ ಮಿ ಚೆಕ್ ವಾಟ್ ಯು ಹ್ಯಾವ್ ಅಂಡರ್ಸ್ಟುಡ್ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ಸ್ವಲ್ಪ ಚೆಕ್ ಮಾಡಿಕೊಡೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಸನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತೀನಿ ಟ್ರೈ ಟು ಚೇಂಜ್ ದೆಮ್ ಇನ್ ಟು ಪ್ಯಾಸಿವ್ ವಾಯ್ಸಸ್ ದ ಸೆಂಟೆನ್ಸಸ್ ಆರ್ ನಾವ್ ಆನ್ ದ ಸ್ಕ್ರೀನ್ one sentence bandide my teacher is teaching voices today one more indians won the world cup in 1983 many students have attended the exam i enjoyed the movie students were writing exam Manu narrates stories very beautifully the prime minister had visited the spot last year so change the following sentences from active voice to passive voice the instruction is there almost seven examples screen is there one by one ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಿ ಇಫ್ ಯು ವಾಂಟ್ ಯು ಕ್ಯಾನ್ ಡಿಸ್ಕಸ್ ವಿದ್ ಯುವರ್ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡ್ಬೋದು ಬಟ್ ಫಸ್ಟ್ ಯು ರೈಟ್ ಯುವರ್ ಆ್ಯನ್ಸರ್ ನಿಮ್ಮ ಆ್ಯನ್ಸರ್ ನೀವು ಬರೆದಾದ ಮೇಲೆ ಅಂದರೆ ನಿಮ್ಮ ಓನಾಗಿ ನೀವು ಪ್ಯಾಸಿವಿಗೆ ಒಂದೊಂದು ಸೆಂಟೆನ್ಸನ್ನು ಕನ್ವರ್ಟ್ ಮಾಡಿ ಆಫ್ಟರ್ ದ್ಯಾಟ್ ಯು ಡಿಸ್ಕಸ್ ವಿದ್ ಯುವರ್ ಫ್ರೆಂಡ್ಸ್ ಅವರು ಮಾಡಿದ್ದಕ್ಕೂ ನೀವು ಮಾಡಿದ್ದಕ್ಕೂ ವ್ಯತ್ಯಾಸ ಇದ್ದರೆ याके रीसन अग मोस्टी निम्पे कंक्लूशन बर के साध्य अस चेक आंसर्स नाउ द सेंटेंस वॉइसेस आर आर् बाय माय टीचर टुडे सी हियर सम माइट हैव रिटन इज ಆದರೆ ಈಸ್ ಆಗಲ್ಲ ಇಲ್ಲಿ ಯಾಕೆಂದರೆ ಇದು ಪ್ಲೂರಲ್ ಆಗಿಬಿಟ್ಟಿರುತ್ತೆ ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್ ದ ವರ್ಲ್ಡ್ ಕಪ್ ವಾಸ್ ಒನ್ ಬೈ ಇಂಡಿಯನ್ಸ್ ಇನ್ ನೈನ್ಟೀನ್ ಏಯ್ಟಿ ತ್ರೀ ಸೆಂಟೆನ್ಸು ಫಾಸ್ಟ್ ಸಿಂಪಲ್ ಫಾಸ್ಟಲ್ಲಿ ಕೊಟ್ಟಿತ್ತು ಚೇಂಜ್ ಮಾಡುವಾಗ ಈ ರೀತಿ ಆಗುತ್ತೆ ಆ್ಯಂಡ್ ದ ಥರ್ಡ್ ಸೆಂಟೆನ್ಸ್

ನೆರೇಟೆಡ್ಗೆ ಹಿಂದ್ಗಡೆ ವೆರಿ ಬ್ಯೂಟಿಫುಲ್ಲಿ ಅನ್ನೋದು ಅದು ಎಡ್ವರ್ಬ್ ಇಲ್ಲಿ ಹಾಗಾಗಿ ಇಲ್ಲಿ ಕೂಡ ನಾವು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಸೆಂಟೆನ್ಸ್ ಕರೆಕ್ಟು ನಾನು ಕನ್ಫ್ಯೂಷನ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಮಾತ್ರ ವೆರಿ ಬ್ಯೂಟಿಫುಲಿ ಅನ್ನೋ ಎಡ್ವರ್ಬ್ಸ್ ಏನಿದೆ ನೆರೇಟ್ಷನಿಗೆ ಅದಕ್ಕೆ ನಾನು ಅದನ್ನು ಎಂಡಲ್ಲಿ ಬರೆದಿದ್ದೀನಿ ನೆರೇಟೆಡ್ದು ಸೊ ಇನ್ ದಿಸ್ ಸೆಂಟೆನ್ಸ್ ಒಂದು ಚೇಂಜಸ್ ಮಾಡ್ಬೋದು ಇಲ್ಲಿ ಆ್ಯಕ್ಚುಲ್ ಫಾರ್ಮ್ ಏನಾಗಿರ್ಬೇಕಂತಂದರೆ ಸ್ಟೋರೀಸ್ ವರ್ ವೆರಿ ಬ್ಯೂಟಿಫುಲ್ಲಿ ನೆರೇಟೆಡ್ ಬೈ ಮನು ಅಂತ ಆಗಬೇಕಿತ್ತು ಯಾಕೆಂದರೆ ಈ ಎಡ್ವರ್ಬ್ಸು ವೆರಿ ಬ್ಯೂಟಿಫುಲ್ಲಿ ಅನ್ನೋದು ನೆರೇಟೆಡ್ ಅನ್ನೋದಕ್ಕೆ ಬಂದಿರೋದ್ರಿಂದ ಇಲ್ಲೇ ಯೂಸ್ ಮಾಡಬೇಕು ಆಗ ಸೆಂಟೆನ್ಸ್ ವಿಲ್ ಬಿ ಮೋರ್ ಬ್ಯೂಟಿಫುಲ್ ಬಟ್ ಅಕಾರ್ಡಿಂಗ್ ಟು ದ ರೂಲ್ಸ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಕನ್ಫ್ಯೂಸ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಐ ಹ್ಯಾವ್ ಯೂಸ್ಡ್ ಇಟ್ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಅಷ್ಟೇ ಸೊ ಬೋತ್ ಎರಡು ಆನ್ಸರ್ಸಿಗೂ ನೀವು ಕರೆಕ್ಟ್ ಹಾಕೋಬೋದು ನೆಕ್ಸ್ಟ್ ಫೈನಲ್ ಒನ್ ದ ಸ್ಪಾಟ್ ಹ್ಯಾಡ್ ಬೀನ್ ವಿಸಿಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಲಾಸ್ಟ್ ಇಯರ್ ಪಾಸ್ಟ್ ಪರ್ಫೆಕ್ಟಲ್ಲಿತ್ತು ಅದನ್ನು ನಾವು ಈ ರೀತಿ ಚೇಂಜ್ ಮಾಡಬೇಕು ಹ್ಯಾಡ್ ಬೀನ್ ಅಂತ ಬರುತ್ತೆ ನೋಡಿ ಇಲ್ಲಿ ಸೊ ದೀಸ್ ಆರ್ ದ ಆ್ಯನ್ಸರ್ಸ್ ಮ್ಯಾಕ್ಸಿಮಮ್ ಕರೆಕ್ಟ್ ಆ್ಯನ್ಸರ್ಸ್ ಅಂತ ಅಂದ್ಕೊಂಡು ಲೆಟಸ್ ಹ್ಯಾವ್ ಎ ಗ್ಲ್ಯಾನ್ಸ್ ಆಫ್ ದ ವಾಯ್ಸಸ್ ಇನ್ ಡಿಫ್ರೆಂಟ್ ಟೆನ್ಸಸ್ ಏನು ಇದ್ದಿದ್ದು ಏನು ಬದಲಾಗುತ್ತೆ ಹೌ ಟು ಚೇಂಜ್ ಅನ್ನೋದನ್ನು ಒಂದು ಗ್ಲಾನ್ಸಲ್ಲಿ ನೋಡೋದಾದರೆ ಸಿ ಇನ್ ಸಿಂಪಲ್ ಪ್ರೆಸೆಂಟ್ ಓನ್ಲಿ ವರ್ಬ್ ಕ್ಯಾನ್ ಸಿ ಇನ್ ಸಿಂಪಲ್ ಪ್ರೆಸೆಂಟಲ್ಲಿ ಏನಾಗುತ್ತೆ ವಿ ಕ್ಯಾನ್ ಸಿ ದ ವರ್ಬ್ಸ್ ಓನ್ಲಿ ರೈಟ್ ಆರ್ ರೈಟ್ಸ್ ಅಂತ ಹೀಗೆ ವಿ ಒನ್ ಫಾರ್ಮಲ್ಲಿ ಇರುತ್ತೆ ದ್ಯಾಟ್ ವಿಲ್ ಬಿ ಚೇಂಜ್ಡ್ ಆ್ಯಸ್ ಈಸ್ ರಿಟನ್ ಆರ್ ಆರ್ ರಿಟರ್ನ್ ಅಗೇನ್ ಡಿಪೆಂಡಿಂಗ್ ಆನ್ ದ ಆಬ್ಜೆಕ್ಟ್ ಸಿಂಪಲ್ ಪಾಸ್ಟ್ ರೋಟ್ ಅಂತ ಆ್ಯಕ್ಟಿವಲ್ಲಿದ್ದರೆ ವೆನ್ ವಿ ಚೇಂಜ್ ಇಟ್ ಟು ದ ಪ್ಯಾಸಿವ್ ವಾಯ್ಸ್ ವಾಸ್ ಆರ್ ವರ್ ರಿಟರ್ನ್ ಅಂತ ಆಗುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಆ್ಯಕ್ಟಿವ್ ವಾಯ್ಸ್ ಆ್ಯಮ್ ಈಸ್ ಅಥವಾ ಆರ್ ರೈಟಿಂಗ್ ಅಂತ ಇದ್ದಿದ್ದು ನಾವು ಚೇಂಜ್ ಮಾಡುವಾಗ ಈಸ್ ಅಥವಾ ಆರ್ ಬೀಯಿಂಗ್ ರಿಟರ್ನ್ ಅಂತ ಮಾಡಬೇಕು ಪಾಸ್ಟ್ ಕಂಟಿನ್ಯೂಸ್ ವಾಸ್ ಆರ್ ವರ್ ರೈಟಿಂಗ್ ಇದ್ದಿದ್ದು ವಾಸ್ ವರ್ ಬೀಯಿಂಗ್

Change the following sentences into passive voice. First question I wash my hands before taking food. Change this into passive voice. Okay, let us check the answer now. First of all, let me identify all the parts required here. So, I is the subject or doer wash is verb which is in the v1 form that is present form and my hands is object so the tense is simple present simple present tense when we change this into passive voice check first object that is my hands ಬಂದಿದೆ ಹೆಲ್ಪಿಂಗ್ ವರ್ಬ್ ಯಾವ್ದು ತರಬೇಕು ಮೈ ಹ್ಯಾಂಡ್ಸ್ ಅಂತ ಪ್ಲೂರ್ ಅಲ್ಲಿ ಆರ್ ಅಂತ ತಗೊಂಡ್ಬರ್ಬೇಕು ಆ್ಯಂಡ್ ದೆನ್ ವರ್ಬ್ ವರ್ಬ್ ಇಂದ ವಿ ತ್ರೀ ಫಾರ್ಮ್ ವಾಶ್ ಇದ್ದಿದ್ದು ವಾಶ್ಟ್ ಅಂತ ಆಗುತ್ತೆ ಆ್ಯಂಡ್ ದೆನ್ ಬೈ ಪ್ಲಸ್ ಸಬ್ಜೆಕ್ಟ್ ಇನ್ ದ ದಬ್ಜೆಕ್ಟಿವ್ ಕೇಸ್ ದಟ್ ಇಸ್ ಮೀ ಐ ಇದ್ದು ಏನಾಗಬೇಕು

ಸೊ ಮೈ ಹ್ಯಾಂಡ್ಸ್ ಆರ್ ವಾಶ್ಡ್ ಬೈ ಮೀ ಅನ್ನೋದು ಮೈನ್ ಪಾರ್ಟ್ಸ್ ಕೆಲಸ ಮುಗಿದೋಗಿದೆ ಇನ್ನು ಮಿಕ್ಕಿದ್ದು ಆ್ಯಡಿಂಗ್ ದ ರಿಮೈನಿಂಗ್ ಬಿಫೋರ್ ಟೇಕಿಂಗ್ ಫುಡ್ ಅನ್ನೋದನ್ನು ಆ್ಯಡ್ ಮಾಡಿಬಿಟ್ರೆ ಮುಗೀತು ಐ ಥಿಂಕ್ ಕರೆಕ್ಟಾಗಿ ಮಾಡಿದ್ದೀರಿ ಅಂತ ಅನ್ಕೋತೀನಿ ಆ್ಯಂಡ್ ದೆನ್ ಒನ್ ಮೋರ್ ಎಕ್ಸಾಂಪಲ್ ನೋಡೋಣ ಆ್ಯಂಡ್ ದ ಆ್ಯನ್ಸರ್ ಫಾರ್ ದಿಸ್ ಐ ಸಾ ಎ ಬ್ಲೂ ಬರ್ಡ್ ಆನ್ ದ ಟ್ರೀ ಲಾಸ್ಟ್ ವೀಕ್ ಅಂತ ಇದ್ದಿದ್ದು a blue bird was seen by me on the tree last week. so, early simple past tense Ito i saw on the. it is changed as was seen. and the change agide. so, let us move towards some more examples. my father is. Watering plants in the garden. sentence Change this sentence into passive voice. Identify the subject, verb, object. Identify the tense. Then it will be very easy. So the subject is my father. Helping verb is. Verb watering we for form Ali the object plants. And uh, while changing we, uh, we have to identify the tense also. Tense is present continuous, change i Ike change madwana no rules namge. First object that is plants, helping verb are because plants are not the plural, so ಪ್ಯಾಸಿವ್ ಫಾರ್ಮಲ್ಲಿ ಆಬ್ಜೆಕ್ಟಿಗೆ ಹೊಂದ್ಕೊಂಡು ಹೆಲ್ಪಿಂಗ್ ವರ್ಬ್ಸನ್ನು ವರ್ಬ್ಸನ್ನು ಎಲ್ಲ ಬರಿತೀವಿ ಹಾಗಾಗಿ ಇಲ್ಲಿ ನಾವು ಆರ್ ಅಂತ ಯೂಸ್ ಮಾಡ್ತಾಯಿದ್ದೀವಿ ಆ್ಯಂಡ್ ದೆನ್ ವರ್ಬ್ ಇನ್ ದ ವಿ ತ್ರೀ ಫಾರ್ಮ್ ವಾಟರ್ಡ್ ಅಂತ ಬಂತು ಬೈ ಪ್ಲಸ್ ಸಬ್ಜೆಕ್ಟ್ ಮೈ ಫಾದರ್ ಅಂತ ಬಂತು ಇನ್ ದ ಗಾರ್ಡನ್ ಸೊ ಪ್ಲ್ಯಾನ್ಸ್ ಆರ್ ಡ್ಯಾಶ್ ವಾಟರ್ಡ್ ಬೈ ಮೈ ಫಾದರ್ ಇನ್ ದ ಗಾರ್ಡನ್ ಒಂದು ಬ್ಲ್ಯಾಂಕ್ ಪ್ಲೇಸ್ ಕಾಣಿಸ್ತಾ ಇದೆ ಇಲ್ಲಿ ಅಲ್ಲಿ ಆ್ಯಂಡ್ ಆ್ಯಡ್ ಮಾಡಬೇಕಾಗಿದೆ ಅಂತ ನಮಗೆ ಗೊತ್ತು ಎಸ್ ಬೀಯಿಂಗ್ ಅನ್ನೋದು ಕಂಟಿನ್ಯೂಸ್ ಟೆನ್ಸಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಸೊ ದಿಸ್ ಈಸ್ ದ ರೈಟ್ ಪ್ಯಾಸಿವ್ ಫಾರ್ಮ್ ಫಾರ್ ದ ಗಿವನ್ ಸೆಂಟೆನ್ಸ್ ಸೊ ಲೆಟ್ ಲೆಟಸ್ ಪ್ರಾಕ್ಟೀಸ್ ವಿತ್ ದ ಒನ್ ಮೋರ್ ಎಕ್ಸಾಂಪಲ್ ಇಟ್ ವಾಸ್ ವಾಷಿಂಗ್ ಕ್ಲೋತ್ಸ್ Till yesterday night. It was washing clothes till yesterday night and a sentence So now change this into passive voice. And the passive form is the clothes were being washed by it till yesterday night. So illi it anta direct ಪರ್ಸನ್ ನೋಟಿಫೈಯಿಂಗ್ ಇದ್ದರೂ ಕೂಡ ಇಲ್ಲೂ ಕೂಡ ಇಟ್ಟೇ ಬಂದಿದೆ ಬಿಕಾಸ್ ದ ಆಬ್ಜೆಕ್ಟಿವ್ ಕೇಸ್ ಆಫ್ ಇಟ್ ಈಸ್ ಇಟ್ ಇಟ್ ಇಟ್ಸ್ ಇಟ್ ಅಂತಲೇ ಇರೋದ್ರಿಂದ ಇದು ಇಟ್ ಅಂತ ಬಂದಿರೋದು ಆಬ್ಜೆಕ್ಟಿವ್ ಕೇಸಲ್ಲೇ ನೋಡುವಾಗ ಮಾತ್ರ ಅಂತ ಸಬ್ಜೆಕ್ಟಿವ್ ಕೇಸಲ್ಲಿದ್ದಾಗೆ ಅನಿಸುತ್ತೆ ಅಷ್ಟೇ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನಾವು ಕ್ಲಿಯರ್ ಮಾಡಿದ್ದೀವಿ ಇದು ಟೆನ್ಸ್ ನೋಡೋದಾದರೆ ಫಾಸ್ತ್ ಕಂಟಿನ್ಯೂಸ್ ವಾಸ್ ವಾಷಿಂಗ್ ಇತ್ತು ವೆನ್ ವಿ ಚೇಂಜ್ಡ್ ಇಟ್ ವರ್ ಬೀಂಗ್ ವಾಶ್ಡ್ ಅಂತ ಆಯಿತು ವರ್ ಯಾಕೆ ಬಂತು ಅನ್ನೋದು ಗೊತ್ತು ಕ್ಲೋತ್ಸ್ ಅನ್ನೋದು ಪ್ಲೂರಲ್ ಇದೆ ಸೊ ಇಲ್ಲಿ ವರನ್ನು ನಾವು ತಂದಿದ್ದೀವಿ ಸೋ ಒಂದಷ್ಟು ಎಕ್ಸಾಂಪಲ್ಸನ್ನು ಈಗ ವರ್ಕೌಟ್ ಮಾಡಿದ್ದೀವಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಿಲ್ ಮೂವ್ ಫಾರ್ವರ್ಡ್ ಟು ಸಮ್ ಮೋರ್ ಎಕ್ಸಾಂಪಲ್ಸ್ You want some more examples to work out? Okay, then let us move towards some more examples. examples. So, the examples are see, Kishore bought that pen from the fair, and one more example I read newspaper every day. There are two examples. Change them into passive. Try And answer is a pen was bought by Kishore from the fair. Kishore bought that pen from the fair A pen was bought by Kishore from the fair the change agide. I read newspaper every day. Change adaga. Newspaper is read by me every day. Antha aito. So these are the correct passive forms of given examples. So in examples examples, ananodana. You are eating apples in the lunch hour. He is practicing the yoga from one year and the answer is apples were being eaten by you in the lunch hour were being eaten the main part change and then for second question the yoga is being practiced by him from one year he is being practiced and change maarirbeku some more examples are coming now she wrote a story about animals they play kabaddi here they play kabaddi here change and the answer will be a story about animals was written by her kabaddi is played here by them they play kabaddi here Ididu Kabadi is played here by manta Agate. I have some more examples for you. Try to solve them. My brother is writing a drama from a month. And one more example. They were planning for a tour to Mumbai. So now change these two sentences into passive voice. And the answer is, a drama is being written by my brother from a month. And for second sentence, a tour to Mumbai was being planned by them. And the change ನಾವು ಲೆಟ್ ಅಸ್ ಸಿ ದ ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್ ಫಾರ್ಮೆಟ್ ಅಂದರೆ ಸೇಮ್ ಕ್ವಶನ್ಸೇ ಇರ್ತದೆ ಬಟ್ ಅದನ್ನು ಎಕ್ಸಾಮಲ್ಲಿ ಕನ್ವರ್ಜೇಷನ್ ಟೈಪ್ನಲ್ಲಿ ಕೊಡ್ತಾರೆ ಆ ಒಂದು ಫಾರ್ಮೆಟ್ನಲ್ಲಿ ಲೆಟಸ್ಟ್ ಸಿ ಸಮ್ ಎಕ್ಸಾಂಪಲ್ಸ್ ಸೊ ಫಸ್ಟ್ ಒನ್ ಸಿ ಹಿಯರ್ ರೀಡ್ ದ ಕನ್ವರ್ಜೇಷನ್ ಅಂತ ಕೊಟ್ಟು ಸಿ ದ ಟೂ ಪೀಪಲ್ ಆರ್ ಸ್ಪೀಕಿಂಗ್ ಈ ಥರ ಕನ್ವರ್ಜೇಷನ್ ಟೈಪಲ್ಲಿ ಕ್ವೆಶನನ್ನು ಕೊಡ್ತಾರೆ ರಾಮ್ ಮಮ್ಮಿ ವೆರಿ ಶೋಭಾ ಆ್ಯಂಡ್ ಮೀರಾ ಮದರ್ ದೇ ಆರ್ ಪ್ಲೇಯಿಂಗ್ ಚೆಸ್ ಸೊ ರಾಮ್ ಅನ್ನೋರು ಮಮ್ಮಿ ವೆರಿ ಶೋಭಾ ಆ್ಯಂಡ್ ಮೀರಾ ಅಂತ ಕ್ವಶನ್ ಏನು ಕೇಳಿದ್ದಾರೆ ಅದಕ್ಕೆ ಮದರ್ನ ಆನ್ಸರ್ ಏನಿತ್ತು ದೇ ಆರ್ ಪ್ಲೇಯಿಂಗ್ ಚೆಸ್ ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ದೇ ಆರ್ ಪ್ಲೇಯಿಂಗ್ ಚೆಸ್ ಅಂತಕ್ಕಂಥದ್ದು ಸ್ವಲ್ಪ ಡಿಫ್ರೆಂಟ್ ಫೌಂಟಲ್ಲಿ ಇದೆ ವಿ ಕಾಲ್ ದಿಸ್ ಫಾಂಟ್ ಆಸ್ ಇಟ್ಯಾಲಿಕ್ಸ್

ಸೊ ಇಲ್ಲಿ ಕೊಟ್ಟಿರುವಂಥ ವಾಕ್ಯಗಳಲ್ಲಿ ಇದೊಂದು ವಾಕ್ಯವನ್ನು ಮಾತ್ರ ನೀವು ಇಷ್ಟು ಭಾಗವನ್ನು ಚೇಂಜ್ ಮಾಡಿದರೆ ನಿಮ್ಮ ಕೆಲಸ ಮುಗಿಯಿತು ಈ ಒಂದು ದಿಸ್ ಕ್ವಶನ್ ಈಸ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಆಫ್ ಕ್ವೆಶನ್ ನಿಮಗೆ ರೂಲ್ಸ್ ಎಲ್ಲ ಚೆನ್ನಾಗಿ ತಿಳ್ಕೊಂಡೆ ಅದನ್ನು ನೀವು ಮಾಡಿಯೇ ನಂತರವೇ ಚಾಯ್ಸ್ ಕಡೆಗೆ ಹೋದರೆ ಇಟ್ ವಿಲ್ ಬಿ ಕನ್ವೀನಿಯೆಂಟ್ ಸುಮ್ಮನೆ ಡೈರೆಕ್ಟಾಗಿ ನಾಲ್ಕು ಆಪ್ಷನ್ ಇದೆ ಅಂತ ನೀವು ಏನೋ ಒಂದು ಟಿಕ್ ಹಾಕಿದರೆ ಯು ವಿಲ್ ನಾಟ್ ಗೆಟ್ ದ ಮಾರ್ಕ್ಸ್ ಹಾಗಾಗಿ ನೀವೇನು ಮಾಡ್ಬೋದು ಅಂತಂದರೆ ಬೆಟರ್ ಒಂದು ಸಲ ಇಲ್ಲೇ ಪ್ಲ್ಯಾನ್ ಮಾಡಬೇಕು ಸಬ್ಜೆಕ್ಟ್ ಯಾವುದು ವರ್ಬ್ ಯಾವುದು ಆಬ್ಜೆಕ್ಟ್ ಯಾವುದು ನೋಡಿ ಅಕಾರ್ಡಿಂಗ್ಲಿ ಟೆನ್ಸನ್ನು ಕೂಡ ನಾವು ಡಿಸೈಡ್ ಮಾಡಿಕೊಂಡು ಯಾವ ಥರ ಬರುತ್ತೆ ಪ್ಯಾಸಿವ್ ಫಾರ್ಮ್ ಅಂತ ಡಿಸೈಡ್ ಆದಮೇಲೆ ಆದ ಆದಮೇಲೆ ನಾವು ಆನ್ಸರ್ಸನ್ನು ನೋಡೋಣ ಬೇಕಾದರೆ ಸಿ ಎ ಚೆಸ್ ಹ್ಯಾಸ್ ಬೀನ್ ಪ್ಲೇಯಿಂಗ್ ಬೈ ದಮ್ ಚೆಸ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್ ಚೆಸ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್ ಆ್ಯಂಡ್ ಡಿ ಚೆಸ್ ಹ್ಯಾಡ್ ಬೀನ್ ಪ್ಲೇಡ್ ಬೈ ದೆ ಮನೋ ಫೋರ್ ಆಪ್ಷನ್ಸು ನಮಗೆ ಸಿಕ್ಕಿದೆ ಈ ಥರನೇ ಕ್ವಶನು ನಿಮ್ಮ ಎಕ್ಸಾಮಲ್ಲಿ ಬರುವಂಥದ್ದು ಸೊ ಇಲ್ಲಿ ಸೆಂಟೆನ್ಸ್ ಯಾವ ಟೆನ್ಸಲ್ಲಿತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಸಿ ಆರ್ ಪ್ಲಸ್ ವಿ ಫೋರ್ ಕಂಟಿನ್ಯೂಸ್ ಫಾರ್ಮ್ ಐ ಎನ್ ಜಿ ಇದೆ ಸೊ ಆರ್ ಪ್ಲಸ್ ವಿ ಫೋರ್ ಅಂತ ಇರೋದ್ರಿಂದ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ನಮಗೆ ಗೊತ್ತಾಗಿದೆ ಸೊ ಚೇಂಜ್ ಮಾಡುವಾಗ ಅಕಾರ್ಡಿಂಗ್ ಟು ದ ರೂಲ್ ನಾವು ಆಗ ಏನು ನೋಡಿದ್ವಿ ಅದೇ ಥರ ಇಲ್ಲಿ ಕೂಡ ಅಪ್ಲೈ ಮಾಡುವಂಥದ್ದು ಸಿ ಆರ್ ಅಂತ ಇತ್ತು ಸೊ ಇಲ್ಲಿ ಆರ್ ಅಂತ ಇಲ್ಲ ಯಾಕಿಲ್ಲ ಅಂದರೆ ಚೆಸ್ ಅನ್ನೋದು ಆಬ್ಜೆಕ್ಟ್ ಇಲ್ಲಿ ಸಿಂಗಿಲ್ಲರು ಸೊ ಚೆಸ್ ಈಸ್ ಅಂತ ಕೊಟ್ಟಿದ್ದಾರೆ ಬೀಯಿಂಗ್ ಪ್ಲೇಡ್ ಬೈ ದೆಮ್ ಅನ್ನೋದು ಇಲ್ಲಿದೆ ನೋಡಿ ಚೆಸ್ ಈಸ್ ಬೀಯಿಂಗ್ ಪ್ಲೇಡ್ ಕಂಟಿನ್ಯೂಸ್ ಟೆನ್ಸಲ್ಲಿ ಮಧ್ಯಕ್ಕೆ ಬೀಯಿಂಗ್ ಆ್ಯಡ್ ಮಾಡಬೇಕು ಪ್ಲಸ್ ವಿ ತ್ರೀ ಪ್ಲಸ್ ಬೈ

शी क्यान गिवे से सैमिनार ईगेली गिब्द विच पार्ट आफ् द सेटेन्व टू कन्वर्ट इंटू पैसिव वॉस अंत सेटाली सैज्ड पार्ट शी क्यान गिव ए से सैमिनार सो पैसिव फॉम आफ द इटाली सैज्ड से अगर सबजेक्ट शी वर्व आबजेक्ट सेमिनार ये

शन पंचतंत्र स्टोरी बै मी पंचतंत्र स्टोरी रेड बै मी पंचतंत्र स्टोरी रेड बै मी पंचतंत्र स्टोरी आर् बीइंग रेड बै मी सो आफ दी फो दीज फोर आपशन राइट आपशन इज पंचतंत्र स्टोरी रेड बै मी

ಎಲ್ಲ ಸೆಂಟೆನ್ಸಲ್ಲೂ ಆಬ್ಜೆಕ್ಟಿವ್ ಕೇಸನ್ನೇ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಹ್ಯಾವ್ ರೆಡ್ ಇದೆ ಇಲ್ಲಿ ಆರ್ ಬೀಯಿಂಗ್ ರೆಡ್ ಇದೆ ಈಸ್ ರೆಡ್ ಇದೆ ಇದು ಯಾವುದು ನಾಟ್ ಸೂಟೇಬಲ್ ಫಾರ್ ದಿಸ್ ಸೆಂಟೆನ್ಸ್ ಹಾಗಾಗಿ ಈ ಆಪ್ಷನನ್ನು ನಾವು ಅಲ್ಲಿ ಆಪ್ಟ್ ಮಾಡಬೇಕಾಗುತ್ತೆ ಸೊ ಇದು ಒಂದು ಮಾಡೆಲ್ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸು ಬರೋದು ಈ ಥರ ಬರುತ್ತೆ ಸೊ ಈಗ ನಿಮಗೆ ಕಂಪ್ಲೀಟ್ ಪಿಚ್ಚರ್ ಕ್ವೆಶನ್ಸ್ ಯಾವ ಥರ ಬರುತ್ತೆ ಯಾವ ಥರ ಚೇಂಜ್ ಮಾಡಬೇಕು ಕಂಪ್ಲೀಟ್ ಪಿಕ್ಚರ್ ಬಂದಿದೆ ಅಂತ ಅನ್ಕೋತೀನಿ ಸೊ ಪ್ರಾಕ್ಟೀಸ್ ವೆಲ್ ಗುಡ್ ಲಕ್ ಸೊ ವಿತ್ ದಿಸ್ ಲೆಟ್ ಲೆಟರ್ಸ್ ಕನ್ಕ್ಲೂಡ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಸೀನ್ ಆಲ್ ದ ರೂಲ್ಸ್ ರಿಲೇಟೆಡ್ ಟು ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪಾಸಿವ್ ವಾಯ್ಸಸ್ ಆ್ಯಂಡ್ ವಿ ಹ್ಯಾವ್ ವರ್ಕ್ಡ್ ಎ ಲಾಟ್ ಆಫ್ ಎಕ್ಸಾಂಪಲ್ಸ್ ಆಲ್ಸೋ I think uh, you have understood the concept of voices clearly. Assuming so, let us conclude the today's video class. Thank you.